ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸಖತ್ ಮೂವೀಸ್ ಸಖತ್ ಮೂವೀಸ್ ನಲ್ಲಿ ನಾವಿವತ್ತು ದ ವಾಲ್ ಅನ್ನುವಂತಹ ಫಿಕ್ಷನಲ್ ಡ್ರಾಮಾ ಸರ್ವೈವಲ್ ಮೂವಿಯನ್ನ ಡಿಸ್ಕಸ್ ಮಾಡೋಣ ಬಹುಶಃ ಈ ತರದ ವಿಚಿತ್ರ ಕಾನ್ಸೆಪ್ಟ್ ನ ಸಿನಿಮಾವನ್ನ ತುಂಬಾ ಜನ ನೋಡಿರೋದಿಲ್ಲ ಸಿನಿಮಾದ ಕಾನ್ಸೆಪ್ಟ್ ವಿಷಯಕ್ಕೆ ಬರೋದಾದ್ರೆ ಅಲ್ಲಿವರೆಗೂ ತುಂಬಾ ನಾರ್ಮಲ್ ಆಗಿ ಸಾದಾ ಸೀದಾ ನಡೀತಾ ಇದ್ದಂತ ಲೈಫ್ ಇದ್ದಕ್ಕಿದ್ದಂತೆ ಟರ್ನ್ ತೆಗೆದುಕೊಂಡು ನೆಕ್ಸ್ಟ್ ಡೇ ಇಂದ ತನ್ನ ಎಕ್ಸಿಸ್ಟೆನ್ಸಿ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಕಾಣಿಸತೊಡಗುತ್ತಾ ಎಷ್ಟೋ ಸಾರಿ ಬದುಕಿ ಬೇಡ ಸತ್ಕು ಅಂತ ಅನಿಸಿದ್ರು ಕೂಡ ಫ್ಯೂಚರ್ ಬಗ್ಗೆ ಮನುಷ್ಯನ ಮೂಲೆಯಲ್ಲೆಲ್ಲೂ ಉದುಕಿರುವಂತಹ ಒಂದು ಸಣ್ಣ ಆಸೆ ಈ ಸಿನಿಮಾದ ಕಾನ್ಸೆಪ್ಟ್ ಜೊತೆಗೆ ಈ ಸಿನಿಮಾದ ಹಲವು ಸೀನ್ಗಳಲ್ಲಿ ಕಾಣುವಂತಹ ಬದುಕಿನ ಬಗೆಗಿನ ಇಂಟರ್ನಲ್ ಫಿಲಾಸಫಿ ಎಲ್ಲರೂ ಕೂಡ ಸಿನಿಮಾದ ಆರಂಭದಲ್ಲಿ ಒಬ್ಬ ಮಹಿಳೆ ತನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನ ಬರಿತಾ ಇರ್ತಾಳೆ ಲೈಫ್ ಎಕ್ಸ್ಪೀರಿಯೆನ್ಸ್ ಏನು ಅಂತ ತಿಳ್ಕೊಬೇಕಾದ್ರೆ ನಾವು ಅಲ್ಲಿಂದ ಮೂರು ವರ್ಷ ಹಿಂದಕ್ಕೆ ಹೋಗ್ಬೇಕು ಆಕೆ ತನ್ನ ಆಫೀಸ್ ನಲ್ಲಿ ಕೆಲಸ ಮಾಡುವಂತಹ ಓಲ್ಡ್ ಕಪಲ್ಸ್ ಜೊತೆ ಆಸ್ಟ್ರಿಯಾ ಪ್ರಾಂತ್ಯದಲ್ಲಿರುವಂತಹ ಒಂದು ವಿಲೇಜ್ ನ ಫಾರೆಸ್ಟ್ ನೊಳಕ್ಕೆ ಹಂಟಿಂಗ್ ಮಾಡೋದಕ್ಕಂತ ಹೊರಡ್ತಾಳೆ ಅವರು ತುಂಬಾ ಹೊತ್ತು ಟ್ರಾವೆಲ್ ಮಾಡ್ತಾ ಮಾಡ್ತಾ ಫೈನಲಿ ತಮ್ಮ ಹಂಟಿಂಗ್ ತಲುಪ್ತಾರೆ ಆದ್ರೆ ಒಂದ್ ಸ್ವಲ್ಪ ಹೊತ್ತಿನಲ್ಲಿ ನಮಗೆ ಬೇಕಾಗಿರುವಂತ ಒಂದಷ್ಟು ವಸ್ತುಗಳನ್ನು ತಗೊಂಡು ಬರ್ತೀವಿ ಅಂತ ಆ ಓಲ್ಡ್ ಕಪಲ್ ಅಲ್ಲಿಂದ ಹೊರಡ್ತಾರೆ ಜೊತೆಗೆ ರಾತ್ರಿ ಆಗುವಷ್ಟಲ್ಲಿ ವಾಪಸ್ ಬಂದ್ಬಿಡ್ತೀವಿ ಅಂತ ಹೇಳಿ ಅವರ ಸಾಕಿದ್ದ ನಾಯಿಯನ್ನ ಕರೆದುಕೊಂಡು ಹೋಗ್ತಾರೆ ಆದ್ರೆ ಅವರ ಡಾಗ್ ಅವರ ಜೊತೆ ಹೋಗದೆ ವಾಪಸ್ ಹೀರೋಯಿನ್ ಇದ್ದಂತ ಮನೆಯೊಳಗೆ ಬರುತ್ತೆ ಈಗ ಮನೆಯಲ್ಲಿ ಅವಳು ಮತ್ತು ಆ ಡಾಗ್ ಇಬ್ಬರೇ ಇದ್ದಾರೆ ಕತ್ತಲಾಗುತ್ತೆ ಅವಳು ನಿದ್ರೆ ಮಾಡ್ತಾಳೆ ಬೆಳಿಗ್ಗೆ ಎದ್ ನೋಡ್ತಾಳೆ ತನ್ನ ಫ್ರೆಂಡ್ಸ್ ಆದಂತ ಓಲ್ಡ್ ಕಪಲ್ ಇನ್ನೂ ಕೂಡ ಮನೆಗೆ ಬಂದಿರೋದಿಲ್ಲ ಸರಿ ಅವ್ರು ಯಾಕೆ ಬರ್ಲಿಲ್ಲ ಅಂತ ಅಂದ್ಕೊಂಡು ಅವರನ್ನು ಹುಡುಕ್ತಾ ಆ ರಸ್ತೆಯಲ್ಲಿ ನಡೀತಾ ಹೋಗ್ತಾಳೆ ಅವಳ ಜೊತೆಗಿದ್ದಂತ ನಾಯಿ ಲಿಂಕ್ಸ್ ಅವಳ ಮುಂದೆ ಓಡ್ತಾ ಓಡ್ತಾ ಹೋಗುತ್ತೆ ಆದ್ರೆ ಒಂದಷ್ಟು ದೂರ ಹೋದಂತ ಲಿಂಕ್ಸ್ ಅಲ್ಲೊಂದು ಪ್ಲೇಸ್ ನಲ್ಲಿ ನಿಂತು ವಿಚಿತ್ರವಾಗಿ ವರ್ತಿಸ ತೊಡಗುತ್ತೆ ಅಂಡ್ ಇಲ್ಲಿ ಈ ಸಿನಿಮಾದ ಅಸಲು ಕಾನ್ಸೆಪ್ಟ್ ಓಪನ್ ಆಗುತ್ತೆ ಸರಿ ಅನ್ಕೊಂಡು ಈ ಬಾರಿ ಈರೋಯಿನ್ ಆಂಡ್ರಿಯಾ ಮುಂದೆ ಮುಂದೆ ನಡೀತಾ ಹೋಗ್ತಾಳೆ ಆದ್ರೆ ಸಡನ್ ಆಗಿ ಅದೃಶ್ಯ ಗೆ ಗುದ್ದಿಕೊಳ್ತಾಳೆ ಅವಳು ಅಲ್ಲೇ ನಿಂತು ಬಿಡ್ತಾಳೆ ಅಸಲು ಏನ್ ನಡೀತಾ ಇದೆ ಅನ್ನೋದು ಒಂದು ಕ್ಷಣ ಅವಳಿಗೆ ಅರ್ಥವಾಗೋದಿಲ್ಲ ಅವಳು ನಿಧಾನವಾಗಿ ತನ್ನ ಕೈಗಳನ್ನ ಮುಂದಿಟ್ಟು ಆ ಇನ್ವಿಸಿಬಲ್ ವಾಲ್ ಅನ್ನ ಟಚ್ ಮಾಡ ತೊಡಗ್ತಾಳೆ ಆ ಇನ್ವಿಸಿಬಲ್ ವಾಲ್ ಕಂಪ್ಲೀಟ್ ಆಗಿ ರೋಡ್ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಿರುತ್ತೆ ಇದರಿಂದಾಗಿ ಅವಳು ಮುಂದೆ ಹೋಗಲಾಗದೆ ಹೋಗ್ತಾಳೆ ತಕ್ಷಣ ಆಂಡ್ರಿಯಾ ತನ್ನ ಕಾಟೇಜ್ ಗೆ ರಿಟರ್ನ್ ಆಗ್ತಾಳೆ ಆ ಟೈಮ್ ಅಲ್ಲಿ ಅವಳಿಗೆ ಒಂದು ಮನೆ ಹತ್ರ ಇಬ್ಬರು ಓಲ್ಡ್ ಪೀಪಲ್ ಕಾಣಿಸ್ತಾರೆ ಖುಷಿಯಿಂದ ಅವಳು ಅವ್ರ ಹತ್ರಕ್ಕೆ ಹೋಗ್ಬೇಕು ಅನ್ಕೊತಾಳೆ ಆದ್ರೆ ಅಲ್ಲೂ ಕೂಡ ಇನ್ವಿಸಿಬಲ್ ವಾಲ್ ಅಡ್ಡವಾಗಿ ನಿಂತಿರುತ್ತೆ ಆ ಮಿಸ್ಟೀರಿಯಸ್ ವಾಲ್ ಅನ್ನ ಚೆಕ್ ಮಾಡ್ತಾ ಅದನ್ನ ಕ್ರಾಸ್ ಮಾಡಬೇಕು ಅಂತ ಆಂಡ್ರಿಯಾ ತುಂಬಾ ಟ್ರೈ ಮಾಡ್ತಾಳೆ ಅವಳು ಅಲ್ಲಿಂದಲೇ ಜೋರಾಗಿ ಕೂಗ್ತಾ ಆ ಓಲ್ಡ್ ಕಪಲ್ ಅನ್ನ ಕರೆಯ ತೊಡಕ್ತಾಳೆ ಆದರೆ ನೋ ಯೂಸ್ ಆ್ಯಂಡ್ರಿಯಾ ತುಂಬಾ ತೀಕ್ಷ್ಣವಾಗಿ ಆ ವರ್ಲ್ಡ್ ಕಪಲ್ ಅನ್ನ ಅಬ್ಸರ್ವ್ ಮಾಡ್ತಾಳೆ ಆ ವರ್ಲ್ಡ್ ಕಪಲ್ ಫ್ರೀಸ್ ಆಗಿ ಹೋಗಿರೋದು ಇವಳಿಗೆ ಅರ್ಥವಾಗುತ್ತೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅವಳ ಆಚೆಗಿನ ಪ್ರಪಂಚ ಕಂಪ್ಲೀಟ್ ಆಗಿ ಫ್ರೀಸ್ ಆಗಿರುತ್ತೆ ಅದನ್ನು ನೋಡಿದಂಥ ಆಂಡ್ರಿಯಾ ತುಂಬಾ ಕಂಗಾಲಾಗ್ತಾಳೆ ಮತ್ತೆ ತನ್ನ ಕಾಟೇಜ್ ಗೆ ವಾಪಸ್ ಆಗ್ತಾಳೆ ಒಂದ್ ವೇಳೆ ಇದು ನನ್ನ ಇಮ್ಯಾಜಿನೇಷನ್ ಆಗಿರ್ಬೋದು ಅಂತ ಅಂದ್ಕೊಂಡು ಮತ್ತೆ ಅವಳು ಆ ರೋಡ್ ಅಲ್ಲಿ ಹೋಗಿ ಆ ವಾಲ್ ಅನ್ನು ಚೆಕ್ ಮಾಡ್ತಾಳೆ ಆದ್ರೆ ಅಲ್ಲಿದ್ದಂತ ಮಿಸ್ಟೀರಿಯಸ್ ವಾಲ್ ಹಾಗೇ ಇರುತ್ತೆ ಈ ಮಿಸ್ಟ್ರಿ ಏನು ಅನ್ನೋದೇ ಅವಳಿಗೆ ಅರ್ಥವಾಗೋದಿಲ್ಲ ರಾತ್ರಿ ಆಗುತ್ತೆ ಆಂಡ್ರಿಯಾ ನಿದ್ರೆ ತೊಡಗ್ತಾಳೆ ಆದ್ರೆ ಭಯದಿಂದಾಗಿ ಅವಳಿಗೆ ನಿದ್ರೆನೆ ಬರೋದಿಲ್ಲ ಫೈನಲ್ ಆಗಿ ಅವಳು ಮಲಗಿದ ನಂತರ ಬೆಳಿಗ್ಗೆ ಅವಳು ಬೆಡ್ನಿಂದ ಎದ್ದು ಹೊರಕ್ಕೆ ಬರ್ತಾಳೆ ಆದ್ರೆ ಆ ಮನೆಯ ಹೊರಗಿನ ಪ್ರಪಂಚವೆಲ್ಲವೂ ಕೂಡ ಫ್ರೀಜ್ ಆಗಿ ಹೋಗಿರುತ್ತೆ ಇದರಿಂದಾಗಿ ಭಯಕೊಂಡಂತ ಆಂಡ್ರಿಯಾ ಜೋರಾಗಿ ಕಿರಿಚ ತೊಡಗ್ತಾಳೆ ಅದರೊಳಗೆ ತಾನು ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ ಅಂತ ತುಂಬಾ ಭಯ ಬೀಳ್ತಾ ಇರ್ತಾಳೆ ಸೀನ್ ಕಟ್ಟಾದ್ರೆ ತಕ್ಷಣ ಆಂಟ್ರಿಯ ಬಿಡ್ ಮೇಲೆ ಕಣ್ಣುಗಳನ್ನ ಓಪನ್ ಮಾಡ್ತಾಳೆ ಆಕ್ಚುಲಿ ಈ ಸೀನ್ ಅವಳಿಗೆ ಬಿದ್ದಂತ ಕೆಟ್ಟ ಕನಸಾಗಿರುತ್ತೆ ಆದ್ರೂ ಕೂಡ ಅವಳು ಆ ಭಯದಿಂದ ಹೊರಬರಲಾಗದೆ ತಕ್ಷಣ ಹೋಗಿ ಬಾಗಿಲನ್ನ ತೆರೆದು ಹೊರಗಿನ ಪ್ರಪಂಚ ಏನಾದರೂ ಫ್ರೀಸ್ ಆಗಿ ಹೋಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾಳೆ ಅವಳ ಅದೃಷ್ಟಕ್ಕೆ ಆತರ ಏನೂ ಆಗಿರೋದಿಲ್ಲ ಇನ್ನು ವಾಪಸ್ ಬಂದ್ಬಿಡ್ತೀವಿ ಅಂತ ಹೇಳುವಂತಹ ಓಲ್ಡ್ ಕಪಲ್ ಮನೆಗೆ ವಾಪಸ್ ಆಗಿರೋದಿಲ್ಲ ಅಲ್ಲೊಂದು ಮನೆ ಹತ್ರ ಇದ್ದಂತಹ ಓಲ್ಡ್ ಕಪಲ್ ಕೂಡ ಫ್ರೀಜ್ ಆಗಿ ಹೋಗಿರ್ತಾರೆ ಸೊ ಹಾಗಾಗಿ ಇವಳ ಪ್ರಪಂಚದಲ್ಲಿ ಉಳಿರೋದು ಇವಳು ಮತ್ತು ಲಿಂಕ್ಸ್ ಅನ್ನುವಂತಹ ಮಾತ್ರನೇ ಸರಿ ಏನಾದ್ರೂ ಮಾಡಿ ಇಲ್ಲಿಂದ ಹೊರಟೋಗ್ಬೇಕು ಅಂದ್ಕೊಂಡು ಈ ಸಾರಿ ಬೇರೆ ರಸ್ತೆಯಲ್ಲಿ ಎಕ್ಸಿಟ್ ಆಗ್ಬಿಡೋಣ ಅನ್ಕೊಂಡು ಕಾರ್ ನಲ್ಲಿ ಫಾಸ್ಟ್ ಆಗಿ ಹೊರಡ್ತಾಳೆ ಆ ಸಂದರ್ಭದಲ್ಲಿ ಅವಳಿಗೆ ಅಷ್ಟು ದೂರದಲ್ಲಿ ಒಂದು ಕಾರ್ ನಿಂತಿರೋದು ಕಾಣಿಸುತ್ತೆ ಆ ಕಾರಲ್ಲಿ ಯಾರಾದ್ರೂ ಇರಬಹುದು ನನಗೆ ಎಲ್ಪ್ ಮಾಡಬಹುದು ಅನ್ಕೊಂಡು ಆ ಕಡೆ ಫಾಸ್ಟ್ ಆಗಿ ಡ್ರೈವ್ ಮಾಡ ತೊಡಗ್ತಾಳೆ ಆದ್ರೆ ಸಡನ್ ಆಗಿ ಕಾರು ಆ ವಾಲ್ ವಾಲ್ಗೆ ಗುದ್ಕೊಳ್ಳುತ್ತೆ ಇದರಿಂದಾಗಿ ಆಂಡ್ರಿಯಾ ತಲೆಗೆ ಸಣ್ಣದಾಗಿ ಗಾಯವಾಗುತ್ತೆ ಆಗ ಅವಳಿಗೆ ಅರ್ಥವಾಗುತ್ತೆ ಈ ಮಿಸ್ಟೀರಿಯಸ್ ವಾಲ್ ತುಂಬಾ ಕಡೆ ಇದೆ ಅಂತಲೂ ತಾನೊಬ್ಬಳೇ ಈ ಪುಟ್ಟ ಜಗತ್ತಿನಲ್ಲಿ ಲಾಕ್ ಆಗಿ ಹೋಗಿದ್ದೀನಿ ಅಂತಲೂ ಅವಳಿಗೆ ಅರ್ಥವಾಗುತ್ತೆ ಆದ್ರೂ ಕೂಡ ತನ್ನ ಹೋಪ್ ಅನ್ನು ಬಿಡದೆ ಆ ಕಡೆ ನಲ್ಲಿ ಇರುವವರಿಗೆ ನನ್ನ ವಾಯ್ಸ್ ಆದ್ರೂ ಕೇಳಬಹುದು ಅನ್ಕೊಂಡು ಜೋರಾಗಿ ಕೂಗತೊಡಗುತ್ತಾಳೆ ಆದರೆ ಫ್ರೀಜ್ ಆದ ಪ್ರಪಂಚದೊಳಕ್ಕೆ ಯಾವುದೇ ಶಬ್ದವೂ ಕೂಡ ಟ್ರಾನ್ಸ್ಫರ್ ಆಗಲ್ಲ ಇದರಿಂದ ಗೆ ಒಳಗಾದಂತಹ ಅವಳು ಬೆಡ್ ನಲ್ಲಿ ಮಲಗಿ ಜೋರಾಗಿ ಎಳತೊಡಗ್ತಾಳೆ ಇದೆಲ್ಲವನ್ನೂ ಕೂಡ ಬರೆಸೋದು ಅವಳಿಗೆ ತುಂಬಾ ಕಷ್ಟ ಅನ್ಸ ತೊಡಗುತ್ತೆ ಸೂಸೈಡ್ ಮಾಡ್ಕೊಂಡು ಬಿಡಬೇಕು ಅನ್ನುವಂತಹ ಆಲೋಚನೆಗಳು ಕೂಡ ಅವಳ ಮನಸ್ಸಿನಲ್ಲಿ ಸುಳಿದ ಇರ್ತವೆ ಆದರೂ ಕೂಡ ಫ್ಯೂಚರ್ ಬಗೆಗಿನ ಸಣ್ಣ ಹೋ ಅವಳನ್ನ ಪ್ರಪಂಚದಲ್ಲಿ ಮುನ್ನಡೆಯುವಂತೆ ಮಾಡುತ್ತೆ ನೆಕ್ಸ್ಟ್ ಅವಳು ತನ್ನ ಡಾಗ್ ಲಿಂಕ್ಸ್ ಜೊತೆ ಹೊರಕ್ಕೆ ಹೊರಡ್ತಾಳೆ ಆಗ ಅವಳಿಗೆ ಅಲ್ಲೊಂದು ಹಸು ಕಾಣಿಸ್ಕೊಳ್ಳುತ್ತೆ ಮೊದಲಿಗೆ ಭಯ ಬೀಳ್ತಾಳೆ ಆದರೂ ನಿಧಾನವಾಗಿ ಅದನ್ನ ಪರಿಚಯ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರ್ತಾಳೆ ನಂತರ ಆಂಡ್ರಿಯಾಗೆ ಮನೆಯಲ್ಲಿ ಒಂದಷ್ಟು ಆಲೂಗಡ್ಡೆ ಕಾಣಿಸುತ್ತೆ ಮತ್ತು ಒಂದಷ್ಟು ವೆಪನ್ಗಳು ಕೂಡ ಸಿಗ್ತವೆ ಅವಳಿಗೆ ಆ ಪ್ರಪಂಚದಲ್ಲಿ ಇನ್ನೂ ಕೂಡ ಎಷ್ಟು ದಿನ ಬದುಕಬೇಕಾಗುತ್ತೋ ಅನ್ನೋದು ಅವಳಿಗೂ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಅವಳು ಮನೆಯಲ್ಲಿದ್ದಂಥ ಆಲೂಗಡ್ಡೆಗಳನ್ನು ತೆಗೆದುಕೊಂಡು ಅದರಿಂದ ಫಾರ್ಮಿಂಗ್ ಶುರು ಮಾಡ್ತಾಳೆ ಹೀಗೆ ತಿಂಗಳುಗಳು ಕಳೆದು ಹೋಗ್ತವೆ ಪ್ರಸ್ತುತ ಅವಳು ಕಟ್ಟಿ ಹಾಕಿರುವಂತಹ ಹಸು ಪ್ರೆಗ್ನೆಂಟ್ ಅಷ್ಟರಲ್ಲಾಗಲೇ ಅದು ಹಾಲು ಕೊಡೋದಕ್ಕೆ ರೆಡಿಯಾಗಿರುತ್ತೆ ಹೀಗಾಗಿ ಅವಳು ಅದರಿಂದ ಹಾಲನ್ನು ಕರೆದು ಬಿಸಿ ಮಾಡಿ ಕುಡಿಯ ತೊಡಗುತ್ತಾಳೆ ಹೀಗೆ ತನ್ನ ಲೈಫ್ ನಡೀತಾ ಹೋಗ್ಬೇಕಾದ್ರೆ ಒಂದಿನ ಮಳೆ ಶುರುವಾಗುತ್ತೆ ಆ ಟೈಮಲ್ಲಿ ಅವಳ ಮನೆ ಹತ್ರ ಒಂದು ಬೆಕ್ಕು ಕಾಣಿಸ್ಕೊಳ್ಳುತ್ತೆ ಅವಳು ಅದನ್ನು ತೆಗೆದುಕೊಂಡು ಬಂದು ತನ್ನ ಜೊತೆ ಇಟ್ಕೊಳ್ತಾಳೆ ಒಂಟಿಯಾಗಿ ಸಾಗಿ ಹೋಗುತ್ತಿರುವಂತಹ ತನ್ನ ಲೈಫ್ ನೊಳಕ್ಕೆ ಹೊಸ ಮೆಂಬರ್ ಬಂದಿದ್ದು ಅವಳಿಗೆ ಖುಷಿಯನ್ನ ತರುತ್ತೆ ಈಗ ಅವಳ ಜೊತೆ ಇರೋದು ಆ ಬಿಕ್ಕು ಆ ಹಸು ಮತ್ತು ಆ ಡಾಗ್ ಲಿಂಕ್ಸ್ ಅವು ಮಾತ್ರವೇ ಅವಳ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅವಳಿಗೆ ಎಲ್ಲಿ ಸಾಕಾಗುವಷ್ಟು ಫುಡ್ ಇದ್ದರೂ ಕೂಡ ತಿನ್ನಲಾಗದಂತಹ ಮನಸ್ಥಿತಿ ಮುಂದೆ ವಿಂಟರ್ ಸೀಸನ್ ಕೂಡ ಶುರುವಾಗ್ತಾ ಇರುತ್ತೆ ಅಷ್ಟಲ್ಲಾಗಲೇ ಅವಳು ತನ್ನ ಮನೆಯಲ್ಲಿ ಸಿಕ್ಕಂತಹ ಗನ್ನುಗಳನ್ನು ಉಪಯೋಗಿಸಿ ಹಂಟಿಂಗ್ ಅನ್ನು ಕಲ್ತ್ಕೊಂಡಿರ್ತಾಳೆ ಮತ್ತು ಆ ಮನೆಯಲ್ಲಿ ಸಿಕ್ಕಂತ ಒಂದು ಮ್ಯಾಪ್ನಿಂದ ಆ ಸುತ್ತಮುತ್ತಲ ಪ್ರದೇಶವನ್ನೆಲ್ಲ ಸುತ್ತಾಡ್ತಾಳೆ ಆದ್ರೆ ಆ ಮಿಸ್ಟೀರಿಯಸ್ ನಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅನ್ನೋದು ಮಾತ್ರ ಅವಳಿಗೆ ಗೊತ್ತಾಗಿರೋದಿಲ್ಲ ಆ ಮಿಸ್ಟೀರಿಯಸ್ ನಿಂದ ಆಚೆ ಇರೋರಿಗೆ ಯಾರಿಗೂ ಕೂಡ ಇವಳು ಕಾಣಿಸೋದಿಲ್ಲ ಅಂಡ್ ಇವಳಿಗೆ ಕಾಣಿಸೋ ಯಾವ ಕೂಡ ನಾರ್ಮಲ್ ಆಗಿರೋದಿಲ್ಲ ಆದರೂ ಕೂಡ ಹೋಪ್ ಅನ್ನ ಕಳೆದುಕೊಳ್ಳದೆ ತನ್ನ ಸುತ್ತಲೂ ಇರುವಂತ ಪ್ರದೇಶವನ್ನೆಲ್ಲ ಜಾಲಾಡ ತೊಡಗ್ತಾಳೆ ಒಂಟಿಯಾಗಿ ಬದುಕೋದನ್ನ ಅಭ್ಯಾಸ ಮಾಡಿಕೊಳ್ತಾಳೆ ಹೀಗೆ ಮತ್ತೊಂದು ತಿಂಗಳು ಕಳೆದು ಹೋಗುತ್ತೆ ಈ ಹಿಂದೆ ಕಾಣಿಸಿದಂತ ಓಲ್ಡ್ ಪೀಪಲ್ ಈಗಲೂ ಕೂಡ ಫ್ರೀಜ್ ಆಗೇ ಇರ್ತಾರೆ ತನಗೆ ಕಾಣಿಸಿದಂತ ಕಾರ್ ಕೂಡ ಈಗಲೂ ಕೂಡ ಅಲ್ಲೇ ಇರುತ್ತೆ ಅವಳಿಗೆ ಹೊರ ಪ್ರಪಂಚದ ಜೊತೆ ಡಿಸ್ಕನೆಕ್ಟ್ ಆದಂತೆ ಅನಿಸತೊಡಗುತ್ತೆ ತೊಡಗುತ್ತೆ ಒಂದಿನ ಅವಳಿಗೆ ಅಲ್ಲೊಂದು ಟ್ರ್ಯಾಕ್ಟರ್ ಕಾಣಿಸುತ್ತೆ ಆ ಟ್ರ್ಯಾಕ್ಟರ್ ಆನಲ್ಲೇ ಇರುತ್ತೆ ಆದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಕನಿಷ್ಠ ಆ ಟ್ರ್ಯಾಕ್ಟರ್ ಹತ್ರ ಹೋಗಿ ನೋಡೋಣ ಅಂದ್ಕೊಂಡ್ರೆ ಆ ಟ್ರಾಕ್ಟರ್ ಗೆ ಮತ್ತು ಇವಳ ನಡುವೆ ಅದೇ ಮಿಸ್ಟೀರಿಯಸ್ ವಾಲ್ ಅಡ್ಡವಾಗಿ ನಿಂತಿರುತ್ತೆ ಸರಿ ಇದೆಲ್ಲ ಆಗಲ್ಲ ಹೋಗಲ್ಲ ಅನ್ಕೊಂಡು ಮತ್ತೆ ಅವಳು ತನ್ನ ಮನೆಗೆ ವಾಪಸ್ ಬರ್ತಾಳೆ ಮನೆಯೊಳಗಿದ್ದ ಮ್ಯಾಪನ್ನೆಲ್ಲ ಚೆಕ್ ಮಾಡತೊಡಗಿದಾಗ ದೂರದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಇನ್ನೊಂದು ಮನೆ ಇರೋದು ಗೊತ್ತಾಗುತ್ತೆ ತನ್ನ ಡಾಗ್ ಲಿಂಕ್ಸ್ ನ ಜೊತೆ ಆ ಕಡೆ ಹೊರಡ್ತಾಳೆ ತುಂಬ ಹೊತ್ತು ನಡೆದ ನಂತರ ಆ ಮನೆಯನ್ನ ಸೇರಿಕೊಳ್ತಾಳೆ ಆ ಮನೆಯಲ್ಲೂ ಕೂಡ ಯಾರೂ ಇರೋದಿಲ್ಲ ತನಗೆ ಯೂಸ್ ಆಗುವಂತಹ ಹಲವಾರು ವಸ್ತುಗಳನ್ನ ಅಲ್ಲಿಂದ ತೆಗೆದುಕೊಳ್ತಾಳೆ ಆಕೆ ಬೆಟ್ಟದ ಮೇಲೆ ರಿಲ್ಯಾಕ್ಸ್ ಆಗ್ತಾಳೆ ಮತ್ತು ತಾನು ಸಾಕೊಂಡಿದ್ದಂತಹ ಹಸುವಿಗಾಗಿ ಅಲ್ಲೊಂದಷ್ಟು ಮೇವನ್ನ ಕಟ್ ಮಾಡಿಕೊಳ್ತಾಳೆ ಯಾರೂ ಇರದ ಪ್ರಪಂಚದಲ್ಲಿ ಒಬ್ಬಳಿ ಕೆಲಸಗಳನ್ನ ಮಾಡ್ತಾ ಇರೋದು ಅವಳಿಗೆ ತುಂಬಾ ಪ್ರೆಜರ್ ಅನ್ಸ ತೊಡಗುತ್ತೆ ಆದ್ರೂ ಕೂಡ ಬೇರೆ ದಾರಿ ಇಲ್ಲ ದಿನವೂ ಅವಳು ಇದೇ ಕೆಲಸವನ್ನ ಮಾಡ್ತಾಳೆ ಜೊತೆಗೆ ಆ ಮಿಸ್ಟೀರಿಯಸ್ ವಾಲನ್ನ ಚೆಕ್ ಮಾಡ್ತಾನೆ ಇರ್ತಾಳೆ ಒಂದು ವೇಳೆ ಅದು ಡಿಸಪಿಯರ್ ಆಗೋಗಿದ್ರೆ ಅಂತ ಆದ್ರೆ ಪ್ರತಿ ಸಾರಿ ಅವಳಿಗೆ ಡಿಸಪಾಯಿಂಟ್ಮೆಂಟ್ ಎದುರಾಗುತ್ತೆ ಹೀಗಾಗಿ ಅವಳು ತುಂಬಾ ಗೆ ಹೋಗ್ತಾಳೆ ನೆಕ್ಸ್ಟ್ ಸೀಸನ್ ಸೀಸನ್ನಲ್ಲಿ ತನಗೆ ಫುಡ್ ಪ್ರಾಬ್ಲಮ್ ಆಗದಂತೆ ಒಂದಷ್ಟು ವಸ್ತುಗಳನ್ನ ಆಲೂಗೆಡ್ಡೆಯನ್ನ ಎಲ್ಲವನ್ನು ಕೂಡ ಸ್ಟೋರ್ ಮಾಡಿಡ್ತಾಳೆ ವಿಂಟರ್ ಸೀಸನ್ ಶುರು ಆಗುತ್ತೆ ಆನಂತರ ಅವಳು ಹಂಟಿಂಗ್ ಮಾಡೋದಕ್ಕೋಸ್ಕರ ಹೊರಕ್ಕೆ ಹೋಗ್ತಾಳೆ ಆದ್ರೆ ಅವಳಿಗೆ ಆ ಹಂಟಿಂಗ್ ಬೇಡ ಅನ್ಸುತ್ತೆ ಯಾಕಂದರೆ ತನ್ನ ಸುತ್ತಮುತ್ತಲು ಉಳಿದಿರುವಂತಹ ಇವೆಲ್ಲ ಪ್ರಾಣಿಗಳನ್ನು ನಾನೇ ಕೊಂದಾಗ್ತಾ ಹೋದರೆ ತನ್ನ ಜೊತೆಯಲ್ಲಿ ಬದುಕೋದಕ್ಕಂತ ಕೊನೆಗೆ ಇವೂ ಕೂಡ ಕಾಣಿಸೋದಿಲ್ಲ ಅನ್ಕೊಂಡು ವಾಪಸ್ ಬಂದ್ಬಿಡ್ತಾಳೆ ದಿನಗಳು ಕಳೀತಾ ಹೋಗ್ತವೆ ಅವಳು ಸಾಕೊಂಡಿದ್ದಂತ ಹಸು ಕೂಡ ಮರಿ ಹೀಗೆ ನೋಡ್ತಾ ನೋಡ್ತಾ ಒಂದು ವರ್ಷ ಕಳೆದು ಹೋಗುತ್ತೆ ಈಗಲೂ ಕೂಡ ಅದೇ ಪರಿಸ್ಥಿತಿ ಅದೇ ಮಿಸ್ಟೀರಿಯಸ್ ವಾಲ್ ಮತ್ತು ಫ್ರೀಜ್ ಆಗಿ ಹೋದಂತ ಟೈಮ್ ಸಮ್ಮರ್ ನಲ್ಲಿ ಇದ್ದಾಗ ಆಂಡ್ರಿಯಾ ಬೆಟ್ಟದ ಮೇಲಿನ ಹೌಸ್ಗೆ ಶಿಫ್ಟ್ ಆಗ್ತಾಳೆ ಪ್ರಕೃತಿಯೊಂದಿಗೆ ಫೀಲ್ ಆಗೋದನ್ನ ಕಲಿತಾಳೆ ತುಂಬಾ ದಿನಗಳು ಕಳೆದ ನಂತರ ಮತ್ತೆ ವಿಂಟರ್ ಸೀಸನ್ ಬರುತ್ತೆ ಅವಳು ಬೆಟ್ಟದ ಮೇಲಿನ ಮನೆಯಿಂದ ಹಂಟಿಂಗ್ ಹೌಸ್ಗೆ ಶಿಫ್ಟ್ ಆಗ್ತಾಳೆ ತನಗೆ ಬೇಕಾದಂತ ವಸ್ತುಗಳೆಲ್ಲವನ್ನೂ ಕೂಡ ಆ ಟೈಮ್ ಅಲ್ಲಿ ಸ್ಟೋರ್ ಮಾಡಿಕೊಳ್ತಾಳೆ ಆಗಾಗ ಆ ವಾಲ್ ಅನ್ನ ಚೆಕ್ ಮಾಡ್ತಾ ಇರ್ತಾಳೆ ಆದ್ರೆ ಆ ವಾಲ್ ಕದಲದೇ ಆಗೇ ಇರುತ್ತೆ ಹೀಗೆ ಎರಡು ವರ್ಷಗಳು ಕಳೆದು ಹೋಗ್ತವೆ ಒಂದಿನ ಆಂಡ್ರಿಯಾ ತನ್ನ ಡಾಗ್ ಲಿಂಕ್ಸ್ ಜೊತೆ ರೆಸ್ಟ್ ಮಾಡ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ಲಿಂಕ್ಸ್ ಏನನ್ನೋ ಗಮನಿಸಿದ ಹಾಗೆ ಅಲ್ಲಿಂದ ಇದ್ದು ಓಡತೊಡಗುತ್ತೆ ಅದನ್ನು ನೋಡಿ ಗಾಬರಿಯಾದಂತಹ ಆಂಡ್ರಿಯಾ ಕೂಡ ಅದನ್ನ ಫಾಲೋ ಮಾಡ್ತಾ ಹೋಗ್ತಾಳೆ ಆದರೆಷ್ಟು ದೂರದಲ್ಲಿ ಸಡನ್ ಆಗಿ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ ಅಸಲಿಗೆ ಆಂಡ್ರಿಯಾ ತರಾನೆ ಹೊರ ಪ್ರಪಂಚದ ಕನೆಕ್ಷನ್ ಕಟ್ ಆಗಿ ಇನ್ವಿಸಿಬಲ್ ಪ್ರಪಂಚದೊಳಗೆ ಬದುಕತೊಡಗಿದಂತಹ ಈ ವ್ಯಕ್ತಿ ಅಲ್ಲಿನ ವಾತಾವರಣದಲ್ಲಿ ಬದುಕಲಾಗದೆ ಆ ಒಂಟಿತನವನ್ನ ಭರಿಸಲಾಗದೆ ಹುಚ್ಚನಾಗಿ ಹೋಗಿರ್ತಾನೆ ಮೆದುಳು ಮತ್ತು ಮನಸ್ಸಿನ ನಡುವಿನ ಕನೆಕ್ಷನ್ ಕಟ್ ಆಗಿ ಆತ ಹಸುವನ್ನ ಕೊಡಲಿಯಿಂದ ಕುಚ್ಚುತ್ತಾ ಇರ್ತಾನೆ ಇದನ್ನ ನೋಡಿದಂತ ಆಂಡ್ರಿಯಾ ಮನೆಯೊಳಕ್ಕೆ ಹೋಗಿ ಗನ್ನನ್ನು ತೆಗೆದುಕೊಂಡು ಬರ್ತಾಳೆ ಆ ವಿಚಿತ್ರ ವ್ಯಕ್ತಿಯನ್ನ ಶೂಟ್ ಮಾಡಿ ಕುಂದು ಹಾಕ್ತಾಳೆ ಆದರೆ ಅಷ್ಟಲ್ಲಾಗಲೇ ಇವಳು ಪ್ರೀತಿಯಿಂದ ಸಾಕಿಕೊಂಡಿದ್ದಂತಹ ಹಸು ಮತ್ತು ಡಾಗ್ಲಿಂಗ್ಸ್ ಹೋಗಿರ್ತವೆ ಕೊನೆಗೆ ಅವಳು ಆ ವ್ಯಕ್ತಿಯನ್ನ ಎಳೆದುಕೊಂಡು ಹೋಗಿ ಆ ಬೆಟ್ಟದ ಮೇಲಿಂದ ಕೆಳಕ್ಕೆ ಬಿಸಾಕ್ತಾಳೆ ಮತ್ತು ತಾನು ಸಾಕಿಕೊಂಡಿದ್ದಂತಹ ಮುದ್ದಿನ ಪ್ರಾಣಿಗಳನ್ನ ಹಳ್ಳ ತೋಡಿ ಸಮಾಧಿ ಮಾಡ್ತಾಳೆ ಆದರೆ ಆ ವಿಚಿತ್ರ ವ್ಯಕ್ತಿ ಇಲ್ಲಿಂದ ಬಂದ ಹೇಗ್ ಬಂದ ಅನ್ನೋದನ್ನ ಆಕೆ ತಿಳಿದುಕೊಳ್ಳಲಾಗದೆ ಹೋಗ್ತಾಳೆ ತನ್ನ ಜೊತೆಗಾರರನ್ನ ಕಳೆದುಕೊಂಡಂತ ನೋವಿನಲ್ಲಿ ಆಕೆ ಡಿಪ್ರೆಷನ್ಗೆ ಹೋಗ್ತಾಳೆ ಸೀನ್ ಕಟ್ ಆದ್ರೆ ಮೂರು ವರ್ಷಗಳ ನಂತರ ಆಂಡ್ರಿಯಾ ಒಂದು ಬುಕ್ನಲ್ಲಿ ತನ್ನೆಲ್ಲಾ ಅನುಭವಗಳನ್ನ ದಾಖಲು ಮಾಡ್ತಾ ಇರ್ತಾಳೆ ಇಷ್ಟು ವರ್ಷಗಳಾದರೂ ಕೂಡ ಆ ಮಿಸ್ಟೀರಿಯಸ್ ವಾಲ್ ಆಗೇ ಇದೆ ಆ್ಯಂಡ್ ಅವಳಿಗೆ ಸಹಾಯ ಮಾಡೋದಕ್ಕೆ ಆ ಪ್ರಪಂಚದಲ್ಲಿ ಯಾರು ಕೂಡ ಇರೋದಿಲ್ಲ ಇನ್ನು ಅವಳ ಜೊತೆಯಂತೆ ಇರೋದು ಆ ಬೆಕ್ಕೊಂದೆ ಫೈನಲಿ ಅವಳ ಫೇಸ್ನಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ ಮತ್ತು ಆ ಕನ್ಫ್ಯೂಷನ್ ನ ಹಿಂದೆ ತಾನು ಬದುಕಿರ್ಬೇಕಾ ಸತ್ತೋಗ್ಬಿಡ್ಬೇಕಾ ಅನ್ನೋ ಆಲೋಚನೆಗಳ ಸ್ಪರ್ಧೆ ಇರುತ್ತೆ ಸಿನಿಮಾದ ಲಾಸ್ಟ್ ಸೀನ್ನಲ್ಲಿ ಅವಳು ಒಂದು ವಿಂಡೋ ಇಂದ ಹೊರಕ್ಕೆ ನೋಡ್ತಾಳೆ ಹೊರಗಿನ ಪ್ರಪಂಚವೆಲ್ಲ ಅವಳಿಗೆ ವೈಟ್ ಆಗಿ ಕಾಣಿಸತೊಡಗುತ್ತೆ ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ಅಸಲಿಗೆ ಈ ಸಿನಿಮಾದಲ್ಲಿ ಆ ಮಿಸ್ಟೀರಿಯಸ್ ಸ್ವಾಲ್ ಹೀಗೆ ಉದ್ಭವ ಎಲ್ಲಿಂದ ಬಂತು ಅನ್ನೋದಕ್ಕೆ ಯಾವುದೇ ಉತ್ತರವಿರೋದಿಲ್ಲ ಒಬ್ಬ ಮನುಷ್ಯ ಹೋಪ್ಲೆಸ್ ಸ್ಥಿತಿಗೆ ತಲುಪಿದಾಗ ಇಡೀ ಪ್ರಪಂಚದ ಜೊತೆ ತನ್ನ ಇರುವಿಕೆ ಕಟ್ಟಾಗಿ ಒಬ್ಬಂಟಿಯಾದಾಗ ಆತ ಮಾಡ್ತಾನೆ ತನ್ನ ಬದುಕಿಗೋಸ್ಕರ ಸಾವು ಬದುಕಿನ ರಸ್ತೆಯಲ್ಲಿ ಆತ ಓಪನ್ನು ಕಳೆದುಕೊಳ್ಳದೆ ಹೇಗೆ ಬದುಕ್ತಾನೆ ಅನ್ನೋದು ಈ ಸಿನಿಮಾದೊಳಗಿನ ಫಿಲಾಸಫಿ ಜೊತೆಗೆ ಮನುಷ್ಯ ಪ್ರಕೃತಿಯೊಳಗೆ ಒಂದಾಗಿ ಬದುಕೋದನ್ನ ಕಲಿಬೇಕು ಅನ್ನೋದನ್ನು ಕೂಡ ಈ ಸಿನಿಮಾ ನಿರೂಪಿಸ್ತಾ ಹೋಗುತ್ತೆ ಫೈನಲಿ ಆಂಡ್ರಿಯಾ ಹೊರಗಿನ ಪ್ರಪಂಚದಿಂದ ಯಾರಾದರೂ ಬಂದು ತನ್ನನ್ನು ಸೇವ್ ಮಾಡ್ತಾರೆ ಅನ್ನುವ ಹೋಪ್ನೊಂದಿಗೆ ಅಲ್ಲೇ ಬದುಕ ತೊಡಗ್ತಾಳೆ ಆ ನಂತರದಲ್ಲಿ ಅವಳು ಬರೆಯಲು ಬಳಸ್ತಾ ಇದ್ದಂತಹ ಆಳೆಗಳು ಕೂಡ ಖಾಲಿಯಾಗ್ತಾ ಹೋಗ್ತವೆ ಹೀಗಾಗಿ ಅವಳು ಬರೆಯೋದನ್ನು ಕೂಡ ಬಿಟ್ಟುಬಿಡ್ತಾಳೆ ಸಿನಿಮಾದ ಎಣ್ಣಲ್ಲಿ ತಾನು ಮತ್ತೆ ಸೇವ್ ಆಗ್ತೀನಿ ಅನ್ನುವ ಆಶೆಯೊಂದನ್ನು ಬಿಟ್ಟು ಅವಳ ಮನಸ್ಸು ಕಂಪ್ಲೀಟ್ ಫ್ರೀಸ್ ಆಗಿ ಹೋಗುತ್ತೆ ಹೊರಗಿನ ಪ್ರಪಂಚದಿಂದ ಯಾರಾದರೂ ಬಂದು ತನ್ನನ್ನು ಕಾಪಾಡ್ತಾರೆ ಅನ್ನುವಂತಹ ಹೋಪ್ನೊಂದಿಗೆ ಆಂಡ್ರಿಯಾ ಹೊರಕ್ಕೆ ನೋಡ್ತಾ ಇರ್ತಾಳೆ ಈ ಸೀನ್ ಈ ಸಿನಿಮಾ ಎಂಡಾಗುತ್ತೆ